ಬೆಂಗಳೂರಿಗೂ ವಕ್ಕರಿಸಿತ, ರೂಪಾಂತರಿ ಕೊರೋನಾ ಮತ್ತೆ ಜಾರಿಯಾಗುತ್ತಾ ಕೊರೋನಾ ಟಫ್ ರೂಲ್ಸ್. ರೂಪಾಂತರಿ ಹೋರಾಟಕ್ಕೆ ಬಿಬಿಎಂಪಿ ಮಾಡ್ತಿರೋದೇನು? ಕೊರೋನಾ ಎಮರ್ಜೆನ್ಸಿ. ರಾಜ್ಯದಲ್ಲಿ ಮತ್ತೆ ಕೊರೋನಾ ಟೆನ್ಷನ್ ಶುರುವಾಗಿದೆ. ರೂಪಾಂತರಿ AY 4.2 ವೈರಸ್ನ ಆತಂಕ ಈಗ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಕಠಿಣ ಕ್ರಮಗಳಿಗೆ ಹಿನ್ನೆಲೆಯಲ್ಲಿ ಸರ್ಕಾರ ಮುಂದಾಗಿದೆ. ಕೇಂದ್ರ ಸರ್ಕಾರವು ಈಗ ರಾಜ್ಯಗಳಿಗೆ ಪ್ರಮುಖವಾಗಿ ಮುನ್ಸೂಚನೆಯನ್ನ, ಅಂದ್ರೆ ಎಚ್ಚರಿಕೆಯನ್ನ ತೆಗೆದುಕೊಳ್ಳುವಂತಹ ಸೂಚನೆಯನ್ನ ನೀಡಿದೆ. AY 4.2 ವೈರಸ್ ಆತಂಕವನ್ನ ತಂದೊಡ್ಡಿದ್ದು ರಾಜ್ಯದಲ್ಲಿ ಒಟ್ಟು 7 ರೂಪಾಂತರಿ ಪ್ರಕರಣಗಳು ಇಲ್ಲಿವರೆಗೂ ದೃಢಪಟ್ಟಿದೆ. ಪ್ರಮುಖವಾಗಿ ಬೆಂಗಳೂರಲ್ಲೇ 3 AY 4.2 ಸೋಂಕು ಪತ್ತೆಯಾಗಿದೆ. ಬೆಂಗಳೂರಲ್ಲಿ ಆರಂಭದಲ್ಲೇ ಈಗ ಕಠಿಣ ಕ್ರಮಕ್ಕೆ ಬಿಬಿಎಂಪಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ರೂಪಾಂತರಿ ತಡೆಗೆ ಬಿಬಿಎಂಪಿ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದ್ದು, ಸೋಂಕು ಹರಡದಂತೆ ಇದರಲ್ಲಿ ಫಸ್ಟ್ ಸಿಂಪ್ಟಮೇ ಇಮಿಡಿಯೇಟ್ ಆಗಿ ತುಂಬಾ ವೇಗವಾಗಿ ಸ್ಪ್ರೆಡ್ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಸೋಂಕು ಹರಡದ ರೀತಿಯಲ್ಲಿ ಏನ್ ಮಾಡಬೇಕು ಅನ್ನೋದನ್ನ ತಜ್ಞರ ಅಭಿಪ್ರಾಯವನ್ನ ಪಡೆಯೋದಕ್ಕೆ ಕೂಡ ಪಾಲಿಕೆ ಮುಂದಾಗಿದೆ. ಚರ್ಚೆಯನ್ನ ಮಾಡುತ್ತೆ ಏನೇನು ಮಾಡಬೇಕು, ಯಾಕಂದ್ರೆ ಈಗ ಅಷ್ಟೇ ಒಂದು ನಿಟ್ಟುಸಿರು ಬಿಡುವಂತಹ ಸಂದರ್ಭ ಇದು. ಅಟ್ಲೀಸ್ಟ್ ಸ್ವಲ್ಪ ನಾವೆಲ್ಲರೂ ಇದರಿಂದ ಹೊರಗೆ ಬರ್ತಾ ಇದ್ದೀವಿ ಅನ್ನುವಷ್ಟರಲ್ಲಿ ಮತ್ತೆ ಮತ್ತೊಂದು ರೂಪಾಂತರಿ ತಳಿಯಿಂದಾಗಿ ಈಗ ಆತಂಕಕ್ಕೆ ಕಾರಣ ಆಗಿದೆ. ಹಾಗಾಗಿ ಪ್ರತಿನಿತ್ಯ ದಾಖಲಾಗ್ತಿರುವ ಕೇಸ್ಗಳ ಮೇಲೆ ಕಣ್ಣಿಡೋದು, ಸೋಂಕಿತರು ಸಂಪರ್ಕಿತರ ಮೇಲೆ ಹದ್ದಿನ ಕಣ್ಣಿಡುವಂತಹ ಪ್ರಯತ್ನ, ಸೋಂಕಿತರ ಸಂಪರ್ಕಿತರ ಐಸೋಲೇಷನ್ ಮಾಡಬೇಕು, ರೂಪಾಂತರಿ ವೈರಸ್ಗಳ ಅಧ್ಯಯನಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು, ಕೊರೋನಾ ಮಾರ್ಗಸೂಚಿಯನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು, ಮಾಸ್ಕ್ ಅಂತರವನ್ನ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಜಾಗೃತಿನ ಇನ್ನಷ್ಟು ಮೂಡಿಸಬೇಕು, ಜನ ಗುಂಪು ಸೇರದಂತೆ ನೋಡ್ಕೊಳ್ಬೇಕು, ಹೀಗೆ ಎಲ್ಲಾ ರೀತಿಯಾದಂತಹ ಕ್ರಮಗಳನ್ನ ಮಾಡೋದಕ್ಕೆ ಬಿಬಿಎಂಪಿ ಈಗ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಹಾಗೆ ಪ್ರತಿಯೊಬ್ಬ ಅರ್ಹರಿಗೂ ಶೀಘ್ರದಲ್ಲೇ ವ್ಯಾಕ್ಸಿನೇಷನ್ ಕೊಡಬೇಕು ಅನ್ನೋದನ್ನ ಕೂಡ ಈಗ ಯೋಚನೆ ಮಾಡಿದೆ. ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನ ಮಾಡ್ತಾ ಇದೆ. ಇದರ ಮುಂದುವರಿದ ಭಾಗವಾಗಿ ವಾಟ್ಸ್ಆಪ್ ಮೂಲಕ ನೀವು ಪರಿಹಾರವನ್ನ ಕಂಡುಕೊಳ್ಳಬಹುದು. ನಿಮ್ಗಿರುವಂತಹ ಯಾವುದೇ ಗೊಂದಲ ಪ್ರಶ್ನೆಗಳಿಗೆ ನೀವು ನಮ್ಮ ವಾಟ್ಸ್ಆಪ್ ನಂಬರ್ಗೆ ಪ್ರಶ್ನೆ ಕಳುಹಿಸಿದ್ರೆ ಅದಕ್ಕೆ ಉತ್ತರವನ್ನ ಪಡ್ಕೊಳ್ಬಹುದು. ಆ ವಾಟ್ಸ್ಆಪ್ ನಂಬರ್ ಈ ರೀತಿಯಾಗಿದೆ: 7977773753. ಈ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿ ಪ್ರಶ್ನೆಗೆ ಉತ್ತರವನ್ನ ಪಡ್ಕೊಳ್ಳಿ. ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ವೆಬ್ಸೈಟ್ಗೆ ಲಾಗಿನ್ ಆದ್ರೆ ಎಲ್ಲಾ ಮಾಹಿತಿ ಕ್ಷಣ ಮಾತ್ರದಲ್ಲಿ ನಿಮ್ಗೆ ಸಿಗುತ್ತೆ. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ.